ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವಂತ ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರು, ಬಾಗಲಕೋಟೆ ಜಿಲ್ಲೆಯ ಕಬ್ಬು ಬೆಳೆಗಾರರು, ವಿಜಯಪುರ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಈ ಮೂಲಕ ತಿಳಿಯಪಡಿಸಿದೆ. ಮೊನ್ನೆ ಸೋಮವಾರ 7/11/2022 ಈ ವರ್ಷದ ಕಬ್ಬಿಗೆ ಮೊದಲನೇ ಕಂತಾಗಿ 2900 ರೂಪಾಯಿ ಯೋಗ್ಯವಾದಂತಹ ಬೆಲೆಯನ್ನು ಘೋಷಣೆ ಮಾಡಬೇಕಂತೇಳಿ ನಾವೊಂದು 20,000 ಜನ ಕಬ್ಬು ಬೆಳೆಗಾರರು ಸೇರಿ ಗೋದಾವರಿ ಸಕ್ಕರೆಯ ಕಾರ್ಖಾನೆಗೆ ಹೋಗಿ ಆ ಒಂದು ಕಾರ್ಖಾನೆಯ ಆಡಳಿತ ಮಂಡಳಿಯ ಜೊತೆಗೆ 3-4 ಗಂಟೆ ಸಭೆಯನ್ನು ಮಾಡಿ ಆವಾಗ ಎಲ್ಲ ಕಬ್ಬು ಬೆಳೆಗಾರರ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ದೀವಿ. ಆವಾಗ ನಮ್ಮ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದಂತಹ ಬಾಲು ಭಕ್ಷಿ ಸರ್ ಅವರು ಈ ವರ್ಷದ ಕಬ್ಬಿಗೆ ಒಣ್ಣೆ ಬೆಲೆ 2900 ರೂಪಾಯಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡ್ಯಾರ. ಅದ ಒಬ್ಬರ ಇಬ್ಬರ ಇದ್ದ ಘೋಷಣೆ ಮಾಡಿದ್ದಲ್ಲ. ಇವತ್ತು ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಳಿಸ್ತಕ್ಕಂಥ ಸಕ್ಕರೆ ಕಾರ್ಖಾನೆಯ ಸುತ್ತಮುತ್ತಲಿರ್ತಕ್ಕಂಥ ಲೋಕಲ್ 100+ ಜನ 100+ ಹಳ್ಳಿಗಳ ಎಲ್ಲ ಕಬ್ಬು ಬೆಳೆಗಾರಿದ್ದಾಗ ಅವರು ಘೋಷಣೆ ಮಾಡ್ಯಾರು. ಅದಕ್ಕೆ ನಾವು ಈಗ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಆಡಳಿತ ಮಂಡಳಿಗೆ ನಿನ್ನೆ ನಾವು ಏನು ಮನವಿ ಮಾಡ್ಕೊಂಡಿಪ್ಪ ಅಂತಂದ್ರೆ ಮುಧೋಳದಲ್ಲಿರ್ತಕ್ಕಂಥ ಶ್ರೀ ರಮೇಶ್ ಗಡದನವರ ಒಂದು ಕಬ್ಬು ಬೆಳೆಗಾರರ ಹೋರಾಟದ ಮುಖಾಂತರ ನೀವು ಸಾಯಂಕಾಲ ನೋಡಿದಂದ್ರೆ ಏನು ಮಾಡಿ ನೀವು ಘೋಷಣೆ ಮಾಡಿರಿ, ಅದನ್ನು ನಿಮ್ಮ ಒಂದು ಲೆಟರ್ ಹ್ಯಾಂಡ್ ಮ್ಯಾಗ ಅಧಿಕೃತಗೊಳಿಸ್ರಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದೇ ಕಾರಣಾಗಿ ಬಾಲು ಭಕ್ಷಿ ಸರ್ ಕೂಡ ಆಗಿನ ಘೋಷಣೆ ಮಾಡಿದರು. ನಂತರ ಸೈದಾಪುರ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಾಧ್ಯಕ್ಷರಾದಂಥ ಕಾರ್ಯದರ್ಶಿಯಾದಂಥ ರಂಗನಗೌಡರು ಕೂಡ ಈ ವರ್ಷದ ಒಣ್ಣೆ ಬಿಲ್ 2900 ರೂಪಾಯಿ ಎಲ್ಲರೂ ಕೂಡ ತಕೊಂಡು ಅಂತೇಳಿ ಅವರು ಕೂಡ ಒಂದು ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕೊಟ್ಟರು. ಅದಕ್ಕೆ ನಾವು ನಿನ್ನೆ ಕೇಳಿದ್ದೀವಿ, ನೀವೊಂದು ಲೆಟರ್ ಪ್ಯಾಡ್ ಮ್ಯಾಲೆ ಅಧಿಕೃತ ಬರೋದು ನಮಗೆ ಕೊಡ್ರಿ ಅಂತೇಳಿ ನಿನ್ನೆ ಸಾಯಂಕಾಲ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಒಂದು ರೈತ ಹೋರಾಟಗಾರರು ರೈತ ಮುಖಂಡರು ಇವತ್ತು ಮಧ್ಯಾಹ್ನ 2 ಗಂಟೆ ತನಕ ಟೈಮ್ ಕೊಟ್ಟಿದ್ರು. ಮತ್ತು 2 ಗಂಟೆ ಆದ ನಂತರ ನಾವೆಲ್ಲ ಗೋದಾವರಿ ಸಕ್ಕರೆ ಕಾರ್ಖಾನೆ ಮುಂದೆ ಕೂಡಿ ಆ ಒಂದು ಲೆಟರ್ ಬರೆಸ್ಕೊಂಡು ಅಂತ ಒಂದು ವಿಚಾರ ಎಲ್ಲ ಕಬ್ಬು ಬೆಳೆಗಾರ ಮಾಡಿದ್ದೀವಿ. ಆದರೂ ಕೂಡ IG ಸಾಹೇಬರು, SP ಸಾಹೇಬರು, ನಂತರ DC ಸಾಹೇಬರು ನಮ್ಮ ಎಲ್ಲ ರೈತ ಮುಖಂಡರಿಗೆ ಇಲ್ಲ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಯಾರೂ ರೈತರು ಹೋಗೋದು ಬೇಡ, ಆ ಒಂದು ವಿಷಯದ ಮ್ಯಾಗಣ ನಾವು ಇವತ್ತು ಬಾಗಲಕೋಟೆಯಲ್ಲಿ ನಾವು ಸಭೆ ಕರೆದೀವಿ. ಸಭೆ ಕರೆದ ಏನು ಮಾಡಿ ಘೋಷಣೆ ಮಾಡ್ಯಾರು, ಆ ಘೋಷಣೆ ಮಾಡಿದ್ರೆ ನಾವು ಒಂದು 2900 ರೂಪಾಯಿ ಫೈನಲ್ ಮಾಡೋದ್ರ ಸಲುವಾಗಿ ನಾವೊಂದು ಸಭೆ ಕರೆದೀವಿ. ಅದರ ಸಲುವಾಗಿ ನೀವು ಎಲ್ಲರೂ ಇಲ್ಲೇ ಮುಧೋಳ ಸಂಗೋಳ್ಳರಾಯಣ ಸರ್ಕಲ್ಗೆ ಬರ್ರಿ, ಅಲ್ಲೇ ನಮ್ಮ ಏಷಿ ಅವ್ರು ಬರ್ತಾರೆ, ಏಷಿ ಅವ್ರು ಬಂದು ಅದ್ರ ಬಗ್ಗೆ ಎಲ್ಲ ಸ್ಪಷ್ಟನೆ ಕೊಡ್ತಾರಂತ ಹೇಳಿದರು. ಅದೇ ಕಾರಣಾಗಿ ಈಗ ಸಾಯಂಕಾಲ 6 ಗಂಟೆಗೆ ನಮ್ಮ ಮುಧೋಳದಲ್ಲಿರ್ತಕ್ಕಂಥ ಸಂಗೊಳ್ಳಿರಾಯಣ್ಣ ಸರ್ಕಲ್ದಿರ್ತಕ್ಕಂಥ ರಮೇಶ್ ದಿವಂಗತ ರಮೇಶ್ ಗಡನವರ ವೇದಿಕೆಗೆ ಇವತ್ತು ಜಿಲ್ಲಾಧಿಕಾರಿಗಳ ಪರವಾಗಿ ಏಷಿ ಅವ್ರು ಬಂದಿದ್ರು, ಅವರು ಕೂಡ ಸ್ಪಷ್ಟವಾಗಿ ಹೇಳ್ಯಾರ. ಈಗ ಮಾನ್ಯ ಸಮೀರ್ ವಡೆ ಅವರು ಏನ ಒಂದು ಬಿಲ್ ಘೋಷಣೆ ಮಾಡ್ಯಾರು, ಅದನ್ನು ನಾವು ಏನತ್ತಿ ಇವತ್ತು ಕುಲಂಕುಷವಾಗಿ DC ಅವರ ನೇತೃತ್ವದ ನಾವು ಚರ್ಚೆ ಮಾಡೀವಿ. ಆ ಒಂದು ಲೆಟ್ರನ್ನು ಕೊಡೋದ್ರ ಮುಖಾಂತರ ಇವತ್ತು ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿ ತತ್ಕ್ಷಣ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡುವಂಥ ಒಂದು ವ್ಯವಸ್ಥೆ ಮಾಡಕತ್ತೀವಿ ಅಂತೇಳಿ ಇವತ್ತು ಮುಧೋಳದಲ್ಲಿ ಕೂಡಿದಂಥ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಯಶಸ್ ಸಾಹೇಬರು ಬಂದು ಹೇಳ್ಯಾರು. ಅದಕ್ಕೆ ನಾವು ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವಂಥ ಸಮಸ್ತ ಎಲ್ಲ ರೈತ ಬಾಂಧವರಿಗೆ ನಾವು ವಿನಂತಿ ಮಾಡ್ಕೋದೇನಪ್ಪ ಅಂತಂದ್ರೆ ಇಲ್ಲರಿ ಮಾಡಿ ಮಾತಾಡಿ ಸುಳ್ಳು ಹಾಕಿಟ್ಟಾರು, ನಂತರ ಅದು ಹಂಗಾತು ಹಿಂಗಾತು ಅಂತೇಳಿ ಸುಳ್ಳು ಸುದ್ದಿ ಬರ ಅವು ಹಬ್ಬತಿರ್ತಾವೆ ಸಮಾಜದಾಗ. ಅಂಥ ಒಂದು ಸುಳ್ಳು ಸುದ್ದಿಗೆ ಯಾರೂ ಕಿವಿ ಕೂಡ ಹೋಗಬೇಡ್ರಿ. ಇವತ್ತು ಈ ನಾಡ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿರಾಯಣ್ಣ ಹೋರಾಟ ಮಾಡಿದಂಥ ಒಂದು ನಾಡೈತಿ. ಇವತ್ತು ನಾವು ಹೋರಾಟ ಮಾಡಿಪ್ಪ ಅಂತಂದ್ರೆ ಇವತ್ತು ನಾವು ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆ ಸಿಗಲಿ ಅಂತೇಳಿ ನಾವು ನಮ್ಮದು ಯೋಗ್ಯ ಬೆಲೆ ಕೇಳುವಂತ ನಮ್ಮ ಹಕ್ಕೈತಿ, ಕೇಳಿವಿ. ಅವರು ಕೂಡ ಇವತ್ತು ಎಲ್ಲ ನಾವು ಏನು ಹೋರಾಟ ಮಾಡಿದೀವಿ ನಮ್ಮ ಎಲ್ಲರ ಒಂದು ಆಗ್ರಹಕ್ಕೆ ಅವರು ಕೂಡ ಬೆಲೆ ಕೊಟ್ಟಾರ. ಅದ್ರ ಸಲುವಾಗಿ ಯಾರೂ ಕೂಡ ಅಪಾರ್ಥ ತಿಳ್ಕೋಬಾರ್ದು. ಇವತ್ತು ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ಮಾಡ್ದಾಗಿರ್ಬೋದು, ಇವತ್ತು ಜಿಲ್ಲಾಧಿಕಾರಿಗಳು ಮಾಡ್ದಾಗಿರ್ಬೋದು, SP ಸಾಹೇಬರು ಮಾಡ್ದಾಗಿರ್ಬೋದು,
ಇವತ್ತು ಚರ್ಚೆ ಮಾಡಿ ಆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತೇನೆ ಅಂತ ಹೇಳ್ಯಾರು. ಅಲ್ಲಿವರೆಗೆ ಎಲ್ಲ ರೈತ ಬಾಂಧವರು ಶಾಂತ ರೀತಿ ಏನಿರಬೇಕು, ಯಾವುದೋ ಸುದ್ದಿ ಸುಳ್ಳು ಸುದ್ದಿಗೆ ಕಿವಿಗೊಡಕ್ಕೆ ಹೋಗಬೇಡ್ರಿ. ನಂತರ ನಾವು ಏನೋ ಒಂದು ಹೋರಾಟ ಮಾಡೀವಿ, ಅದಕ್ಕೆ ತಕ್ಕ ಒಂದು ನಮಗೆ ನ್ಯಾಯ ಸಿಗತೈತೆ ಅಂತೇಳಿ ನಾವು ಈ ಮೂಲಕ ತಿಳಿಸ್ತಾ, ಆದಷ್ಟು ನಮ್ಮ ಆಗ್ರಹ ಏನಪ್ಪ ಅಂತಂದ್ರೆ ಈಗಾಗಲೇ ಬಿಲ್ ಘೋಷಣೆ ಆಗೈತಿ, ಬಿಲ್ ಅಂತೂ ಫೈನಲ್ ಘೋಷಣೆ ಆಗೈತಿ. ಇನ್ನು ಮುಂದೆ ಗೋದಾವರಿ ಸಕ್ಕರೆ ಕಾರ್ಖಾನೆ ಅವರು ತತ್ಕ್ಷಣ ದಯಮಾಡಿ ಡಿಲೇ ಮಾಡಕ್ಕೆ ಹೋಗಬೇಡ್ರಿ. ತತ್ಕ್ಷಣ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ನಮ್ಮ ಎಲ್ಲ ಕಬ್ಬು ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ.